ಹಲೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಮನಿ ಹೇಸ್ಟ್ ಬರ್ಲಿನ್ ಎಪಿಸೋಡ್ 8. ಲಾಸ್ಟ್ ಎಪಿಸೋಡ್ನಲ್ಲಿ ಎಲ್ಲರೂ ಒಂದೊಂದು ಕಡೆ ಸರಿಯಾಗಿ ಸಿಗಾಕೊಂಡಿದ್ರು. ಸೊ ಇವಾಗ ಹೇಗೆ ತಪ್ಪಿಸ್ಕೋತಾರೆ ಅದನ್ನು ನೋಡಬಿಡೋಣ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ರಾಯ್ ಮತ್ತು ಕ್ಯಾಮರೂನ್ ಇರೋ ಆ ಜಾಗಣ, ಆ ಇಬ್ಬರು ಪೊಲೀಸ್ಗಳು ಅಲಿಷಿಯಾಗಿ ಹಾಕ್ಕೊಟ್ಟು ಒಂದು ದೊಡ್ಡ ಪೊಲೀಸ್ ಫೋರ್ಸೇ ಅಲ್ಲಿಗೆ ಬಂದು ಇವರಿರೋ ವ್ಯಾನಿನ ಕಡೆ ಶೂಟ್ ಮಾಡೋಕೆ ಶುರು ಮಾಡಿದಾಗ ಬದಲಿಗೆ ಇವರು ಶೂಟ್ ಮಾಡ್ತಾರೆ. ಏನಂತ ನೋಡ್ರೆ, ಅವರೇನೋ ವ್ಯಾನ್ನಲ್ಲಿ ಇಲ್ಲ, ಗಣ್ಣು ಮತ್ತು ಮೆಗಾಫೋನ್ನ ಆಟೋಮೆಟ್ ಮಾಡಿ ಕೆಳಗಡೆ ಇರೋ ಮ್ಯಾನ್ ಹೋಲ್ ಬಲಿಂದ ಇವಾಗ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಸೂಪರ್ಡೆಂಟ್ ಲ್ಯಾವೆಲ್ ನಿಮ್ಮ ವೆಪನ್ಸ್ ಎಲ್ಲ ಪಿಸಾಕಿ ಸರೆಂಡರ್ ಆಗಿ ಅಂತ ಹೇಳೋವಾಗ ಇದನ್ನ ರಾಯ್ನು ಕೇಳಿ ಒಂದು ಆಡಿಯೋ ಟ್ರಾನ್ಸ್ಮಿಟರ್ನ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಸರೆಂಡರ್ ಆಗಲ್ಲ, ನಿಮ್ಗೆ ಜ್ವೆಲ್ಸೇ ಮುಖ್ಯ ಅಂದ್ರೆ ಒಳಗಡೆ ಬಂದು ತಗೋಲಿ, ಆದ್ರೆ ನೀವು ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಜ್ವೆಲ್ಸೇನೋ ನಮ್ಮ ಹತ್ರ ಇಲ್ಲ, ನೀವು ನಮ್ಮನ್ನ ಜೀವಂತವಾಗಿ ಹಿಡಿಯೋಕೆ ನೋಡ್ತಾ ಇದ್ದೀರಾ, ಹಾಗೆ ನೀವೇನಾದರೂ ಒಳಗಡೆ ಬಂದರೆ ನಾವು ಖಂಡಿತ ತೀರ್ಕೋತೀವಿ, ಆದರೆ ಅದಕ್ಕೂ ಮುಂಚೆ ಒಂದು 4 ಜನನಾದರೂ ನಾವು ಕೊಂದು ಬಿಡ್ತೀವಿ. ಸೊ ನೆಗೋಷಿಯೇಟ್ ಮಾಡೋದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳೋವಾಗ ಸರಿ ನಿಮ್ಗೆ ಏನು ಬೇಕು ಅಂತ ಸೂಪರ್ಡೆಂಟ್ ಕೇಳ್ತಾರೆ. ಆವಾಗ ಇವನು ಅದನ್ನ ಯೋಚನೆ ಮಾಡೋದಕ್ಕೆ ನಮ್ಗೊಂದು 5 ನಿಮಿಷ ಟೈಮ್ ಬೇಕು ಅಂತ ಹೇಳಿ ಆ ವ್ಯಾನನ್ ಸುತ್ತಲೂ ಇರೋ ಆ ಕ್ಯಾಮ್ರಾಗಳಿಂದ ನೋಡಿಕೊಂಡು ಪಕ್ಕದಲ್ಲಿರೋ ಪೊಲೀಸ್ನೆಲ್ಲ ದೂರ ಕಲಿಸಿ ಅಂತ ಹೇಳ್ತಾನೆ. ಆಗ ಇವರು ಸರಿ ಅಂತ ಆ ಪೊಲೀಸ್ಗಳನ್ನೆಲ್ಲ ಹಿಂದೆ ಬರೋಕೆ ಹೇಳಿದಾಗ ಇವ್ರಿಗೊಂದು ಸ್ವಲ್ಪ ಟೈಮ್ ಸಿಕ್ತು. ಸೊ ಹೊಡೋಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾರೋ ಕೇಳೋಣ ಕಾಪಾಡೋಕ್ಕೋಸ್ಕರ ಬ್ರೂಸ್ ಆ ಇಬ್ರು ಪೊಲೀಸ್ಗಳನ್ನ ಕೈದಿಗಳ ರೀತಿ ಕಟಾಕಿ ಕಾರನ್ನು ತಗೊಂಡು ಒಳಗಡೆ ಬಂದು ಗಣ್ಣ ಇವ್ಳ ಹತ್ರ ಕೊಟ್ಟು ಈ ಇಬ್ಬರನ್ನ ನೀನ್ ನೋಡ್ಕೊ ಅಂತ ಹೇಳಿ ಒಂದ್ ಸ್ವಲ್ಪ ಅನಸ್ತೇಷಿಯಾ ಮೆಡಿಸನ್ ತಗೊಂಡು ಅಲ್ಲಿಂದ ಇವಾಗ ತಪ್ಪಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸೂಪರ್ಡೆಂಟ್ ಲ್ಯಾವೆಲ್ ನೀನ್ ಕೇಳಿರೋ 5 ನಿಮಿಷ ಟೈಮ್ ಆಯ್ತು, ನಿಂಗೇನ್ ಬೇಕು ಅಂತ ಹೇಳು ಅಂತ ಕೇಳೋವಾಗ ಒಂದು ಅಡ್ರೆಸ್ ಕೊಟ್ಟು ನಾವು ಕದ್ದಿರೋ 1/2 ಜ್ವೆಲ್ಸ್ ನ ಅಲ್ಲಿರೋ ಒಂದು ಬೇಲ್ ಬಾಕ್ಸ್ ನಲ್ಲಿ ಇಟ್ಟಿದೀವಿ, ನೀವು ಚೆಕ್ ಮಾಡಿ ನಾವು ಮತ್ತೆ ಮಾತಾಡೋಣ ಅಂತ ಹೇಳಿ ಓಡೋಕ್ ಶುರು ಮಾಡಿದಾಗ ಅಲಿಷಿಯಾ ಅಲ್ಲಿರೋ ಮೆಗಾಫೋನ್ ಒಂದೇ ಜಾಗದಲ್ಲಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ಕೊಂಡು ತಕ್ಷಣನೇ ಹೊರಟು ಆ ವ್ಯಾನ್ ನ ಒಳಗಡೆ ಬರ್ತಲ್ಲ. ಆಗಲ್ಲೇ ಅವ್ರು ಸೆಟ್ ಮಾಡಿರೋ ವಿಷಯಗಳನ್ನ ನೋಡಿ ಪಕ್ಕಾ ಪ್ಲಾನ್ ಅಲ್ಲ, ಅವ್ರು ಆಲ್ರೆಡಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಹಾಗೆ ಆ ವ್ಯಾನ್ನ ಸುತ್ತಮುತ್ತ ಚೆಕ್ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ಒಂದ್ ಡೋರ್ ಇದೆ ಸರಿ ಅಂತ ಅದನ್ನ ಓಪನ್ ಮಾಡಿದಾಗ ಅಲ್ಲೊಂದು ಮ್ಯಾನ್ ಹೋಲ್ ಇದೆ. ಇದನ್ನ ನೋಡಿದ ತಕ್ಷಣನೆ ಇವಳು ಅರ್ಥ ಮಾಡ್ಕೋತಾಳೆ ಅವ್ರು ತಪ್ಪಿಸ್ಕೊಂಡೋಗಿರೋದು ಇದ್ರ ಬಳಿಯಿಂದ ಅಂತ. ಇನ್ನೊಂದ್ ಕಡೆ ಆ ಕಮಲ್ ಬರ್ಲಿನ ರೂಮಿಗೆ ಬಂದು ಅಲ್ಲಿರೋ ಎಲ್ಲಾ ವಿಷಯಗಳನ್ನ ನೋಡಿ ಇವನೆ ಆಕ್ಷನ್ ಹೌಸ್ನ ಕೊಲ್ಲೆ ಹೊಡೆದಿರೋ ಕಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರೋದನ್ನ ಟ್ಯಾಮಿಯನ್ನು ನೋಡ್ಕೋಬಿಡ್ತಾನೆ. ಅದೇ ಸಮಯ ಈ ಪೊಲೀಸ್ಗಳು ಕೂಡ ಆ ಡ್ರೈನೇಜ್ನಿಂದ ಒಳಗಡೆ ಬಂದು ಇವ್ರನ್ನ ಹುಡುಕ್ತಾ ಫಾಲೋ ಮಾಡ್ತಾ ಇರೋವಾಗ ಇವರಲ್ಲಿ ಒಂದು ಟ್ರಕ್ಕಲ್ಲ ಲೋಡಿಂಗ್ ಏರಿಯಾ ಅಲ್ಲಿರೋ ಒಂದು ಎಕ್ಸಿಟ್ ಪಾಯಿಂಟ್ನಿಂದ ಹೊರಗಡೆ ಬರ್ತಾರೆ. ಆಗಲ್ಲಿ ಒಂದು ಹಾರ್ಡ್ವೇರ್ ಶಾಪ್ ಇರೋದನ್ನ ರಾಯ್ ನೋಡಿ ಒಂದು ಪ್ಲಾನ್ ಮಾಡ್ತಾನೆ. ನಿನ್ನ ತಕ್ಷಣನೆ ಕಾರ್ಪೆಟ್ಸ್ಗಳನ್ನ ಅಂಟಿಸೋ ಒಂದು ಗ್ಲೂಗನ್ನ ತಗೋಬ ಅಂತ ಹೇಳಿ ಕ್ಯಾಮರನ್ನ ಕಲಿಸಿ ಇವನು ಒಂದು ಟ್ರಕ್ಕಿನ ಮೇಲೆ ಹೋಗ್ತಾನೆ. ಅದೇ ಸಮಯ ಒಬ್ರು ಫಾರೆನ್ಸಿಕ್ ಆಫೀಸರ್ ಮತ್ತೆ ರಕೇಲ್ ಮೂರಿಯೋ ಸೂಪರ್ಡೆಂಟ್ ಲ್ಯಾಬ್ಗೆ ಫೋನ್ ಮಾಡಿ ಆ ಪಾಲಿಗ್ನಾಗ್ನ ಮನೇನ ಸರ್ಚ್ ಮಾಡಿದಾಗ ಅಲ್ಲಿ ಎಲ್ಲ ಕಡೆ ಸಣ್ಣ ಹೋಲ್ಸ್ ಇತ್ತು. ಸೊ ಯಾರೋ ಅವ್ರನ್ನ ವೈರ್ಲೆಸ್ ಕ್ಯಾಮ್ರಾಗಳಿಟ್ಟು ಮಾನಿಟರ್ ಮಾಡಿದ್ದಾರೆ. ಆ ಸೈಜ್ನಲ್ಲಿ ಮಾರ್ಕೆಟ್ನಲ್ಲಿ ಸಿಗೋ ಆ ಕ್ಯಾಮ್ರಾಸ್ನ ಫ್ರೀಕ್ವೆನ್ಸಿ ರೇಂಜ್ ತುಂಬಾನೇ ಕಡಿಮೆ, ಬರೀ 100 ಮೀಟರ್ಸ್ ಮಾತ್ರ. ಇದನ್ನೆಲ್ಲ ಇಟ್ಕೊಂಡು ನೋಡಿದ್ರೆ ಅವರು ಪಕ್ಕದಲ್ಲಿರೋ ಬಿಲ್ಡಿಂಗ್ ಆ ಹೋಟೆಲ್ ಬಿಲ್ಡಿಂಗ್ನಲ್ಲೇ ಸ್ಟೇ ಮಾಡಿರೋಕ್ಕೂ ಚಾನ್ಸ್ ಇದೆ. ಅಲ್ಲಿಂದ ಈ ಮನೇನ ಈಸಿಯಾಗಿ ಸ್ಪೈ ಮಾಡ್ಬೋದು, ಅಲ್ಲಿ ಬರೋರ್ನು ಯಾರು ನೋಟಿಸ್ ಮಾಡಲ್ಲ. ಸೊ ನಾನಿವಾಗ ಅಲ್ಲಿ ಹೋಗಿರ್ತೀನಿ, CCTVಗಳನ್ನ ಚೆಕ್ ಮಾಡೋಣ, ನೀವು ಬಂದ್ ಸೇರಿ ಅಂತ ಹೇಳಿ ರೆಕೆಲ್ ಇವಾಗ ಹೋಟೆಲ್ಗೆ ಹೋಗ್ತಾಳೆ. ಅದೇ ಸಮಯ ಈ ಪೊಲೀಸ್ಗಳು ಆ ಟನಲ್ನ ಎಕ್ಸಿಟ್ ಪಾಯಿಂಟ್ಗೆ ರೀಚ್ ಆಗಿ ಮೇಲ್ ಬರ್ತಾ ಇರೋ ಸಮಯ ಕ್ಯಾಮರನ್ನು ಆ ಶಾಪ್ನಿಂದ ಒಂದು ಗ್ಲೂಗನ್ನ ತೊಗೊಬಂದು ರಾಯ್ ನುಡುಕ್ತಾಳೆ. ಆವಾಗ ಅವನು ಒಂದು ಟ್ರಕ್ಕಿನ ಮೇಲಿಂದ ಕರೆದು ಅಲ್ಲಿರೋ ಒಂದು ತಾರ್ಪಲ್ ಮೇಲೆ ಮತ್ತೊಂದು ತಾರ್ಪಲ್ನ ಅಂಟಿಸ್ಕೊಂಡು ಅದ್ರ ಮಧ್ಯೆ ಇವರಿಬ್ರು ಮಲ್ಕೋತಾರೆ ಲೈಕ್ ಸ್ಯಾಂಡ್ವಿಚ್ ರೀತಿ. ಅದೇ ಸಮಯ ಈ ಪೊಲೀಸ್ಗಳು ಕೂಡ ಆ ಲೋಡಿಂಗ್ ಏರಿಯಾಗೆ ಬಂದು ಸೇರಿ ಇವ್ರನ್ನ ಎಲ್ಲ ಕಡೆ ಹಾಗೆ ಹುಡುಕೋಕೆ ಶುರು ಮಾಡ್ತಾರೆ. ಇಲ್ಲಿವಾಗ ಈ ಕಮಲ್ ತನ್ನ ಮನೆಗೆ ಬಂದು ತನ್ನ ಫ್ರೆಂಡ್ ಹತ್ರ ಆಕ್ಷನ್ ಹೌಸನ್ ಕೊಲ್ಲೆ ಹೊಡೆದಿರೋದು ಆ ಬರ್ಲಿನ್ ಅವನೊಬ್ಬ ಕಲ್ಲ ಅಂತ ಇವಳು ಅವನ ರೂಮ್ನಲ್ಲಿ ನೋಡಿರೋ ಎಲ್ಲಾ ವಿಷಯಗಳನ್ನೂ ಹೇಳಿ ತಕ್ಷಣನೇ ಪೊಲೀಸ್ಗೆ ಫೋನ್ ಮಾಡಿ ನಾನು ಸೂಪರ್ಡೆನ್ ಜೊತೆ ಆಕ್ಷನ್ ಹೌಸನ್ ಕೊಲ್ಲೆ ಬಗ್ಗೆ ಮಾತಾಡಬೇಕು, ಅವರಿದಾರ ಅಂತ ಕೇಳೋವಾಗ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರಿಗ ಇಲ್ಲ ಅವ್ರು ಬಂದ್ಮೇಲೆ ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಸರಿ ಅಂತ ಹೇಳಿ ಕಟ್ ಮಾಡ್ಬಿಡ್ತಾಳೆ. ಇವಾಗ ತಾನೆ ಪೊಲೀಸ್ಗಳು ಪಾಲಿಗ್ನಾಥ್ನ ಥಿಂಗ್ಸ್ ಅಂತ ಹೇಳಿ ಒಂದು ಬಾಕ್ಸ್ನ ರಿಟರ್ನ್ ಕೊಟ್ಟೋದ್ರಲ್ಲ ಆ ವಿಷಯ ಅವಳಿಗೆ ನೆನಪಾಗಿ ತಕ್ಷಣನೇ ಅದನ್ನ ಚೆಕ್ ಮಾಡ್ತಾಳೆ. ಅದರಲ್ಲಿ ಈ ಪಾಲಿಗ್ನಾಥ್ಗೆ ಸೋಫಿಯಾ ಅಂತ ಯಾರೋ ಒಬ್ಳು ಕಲಿಸಿರೋ ಒಂದು ಲವ್ ಲೆಟರ್, ಅವಳ ಜೊತೆ ತಗೊಂಡಿರೋ ಫೋಟೋಸು ಮತ್ತೆ ಅವರಿಬ್ರಿಗೂ ಒಬ್ಬ ಮಗ ಇದ್ದಾನೆ. ಇದನ್ನೆಲ್ಲ ನೋಡಿ ಇವಳು ಎಮೋಷನಲ್ ಆಗಿ ಬ್ರೇಕ್ ಆದಾಗ ಅದೇ ಸಮಯ ಸೂಪರ್ಡೆಂಟ್ ಫೋನ್ ಮಾಡ್ತಾರೆ. ಆದ್ರೆ ಆ ಫ್ರೆಂಡ್ ಆ ಕಾಲ್ನ ತೆಗಿಯೋಕೆ ಬಿಡದೆ ಹಾಗೆ ಕಟ್ ಮಾಡ್ಬಿಡ್ತಾಳೆ. ಈ ಕಡೆ ಟ್ಯಾಮಿಯನ್ ಬರ್ಲಿನ್ಗೆ ಆ ಲೇಡಿ ನಿನ್ನ ಪಾಕೆಟ್ನಿಂದ ಕೀನ್ ಕದ್ದು ರೂಮ್ನಲ್ಲಿರೋ ಎಲ್ಲಾ ವಿಷಯಗಳು ನೋಡಿದಾಳೆ. ಕನ್ಫರ್ಮ್ ಅವಳು ಪೊಲೀಸ್ಗೆ ಕಾಲ್ ಮಾಡ್ತಾಳೆ ಅಂತ ಹೇಳೋವಾಗ ಅವಳಿಗೆ ವಿಷಯನ ಪೊಲೀಸ್ಗೆ ತಿಳಿಸ್ತಾಳ ಇಲ್ವಾ ಗೊತ್ತಿಲ್ಲ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾಳೆ. ಸೊ ನಮ್ಗೆ ಇವಾಗ 10-15 ನಿಮಿಷ ಟೈಮ್ ಇದೆ. ಅಷ್ಟರಲ್ಲೇ ರೂಮ್ನಲ್ಲಿರೋ ಎಲ್ಲಾ ಎವಿಡೆನ್ಸ್ನು ನಾಶ ಮಾಡಿ ನಾವು ಹೊರಟು ಬಿಡೋಣ ಅಂತ ಮಾತಾಡ್ತಾ ಹಾಗೆ ರೂಮಿಗೆ ಬಂದು ರೂಮ್ನ ಕ್ಲೀನ್ ಮಾಡಿ ಇವ್ರು ಯೂಸ್ ಮಾಡಿರೋ ಎಲ್ಲಾ ವಿಷಯಗಳನ್ನು ಅಲ್ಲಿರೋ ಒಂದು ಬಾಟಬ್ನಲ್ಲಿ ಹಾಕಿ ಸೂಟ್ ಹಾಕ್ತಾರೆ. ಇನ್ನೊಂದ್ ಕಡೆ ಅಲಿಷಿಯಾ ಮತ್ತೆ ಲ್ಯಾವೆಲ್ಗೆ ರೇಡಿಯೋ ಮುಖಾಂತರ ಇಬ್ರು ಸ್ಪ್ಯಾನಿಷ್ಗಳು ಹಾಸ್ಪಿಟಲ್ನಿಂದ ಒಂದು ಕಾರ್ನ ಹೈಜಾಕ್ ಮಾಡಿ ತಗೊಂಡೋಗ್ತಾ ಇದಾರೆ. ಅದ್ರ ಜೊತೆ ಇಬ್ರು ಪೊಲೀಸ್ ಅಧಿಕಾರಿಗಳನ್ನು ಆಸ್ಟೇಜ್ ಆಗಿಟ್ಟಿದ್ದಾರೆ ಅಂತ ವಿಷಯ ತಿಳಿಸಿದಾಗ ಅದಕ್ಕೆ ಇವಳು
20 ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲ ರೋಡ್ಸ್ನು ಬ್ಲಾಕ್ ಮಾಡಿ ಅಂತ ಆರ್ಡರ್ ಮಾಡ್ತಾಳೆ. ಆಗ ಸೇಮ್ ಟೈಮ್ ಇದೆಲ್ಲ ಇವ್ರಿಗೂ ಕೇಳಿಸಿ ನಾವು ತಕ್ಷಣನೇ ಈ ಕಾರ್ನ ಬದಲಾಯಿಸಬೇಕು ಅಂತ ಪ್ಲಾನ್ ಮಾಡಿ ಅಲ್ಲಿ ಪಕ್ಕದಲ್ಲೇ ಒಂದು ರಿವರ್ ಹೋಗ್ತಾ ಇದೆ, ಅಲ್ಲಿ ತುಂಬಾ ಬೋಟ್ಸ್ಗಳಿವೆ, ಸರಿ ಅಂತ ಅಲ್ಲಿಗೆ ಬಂದು ಒಂದು ಬೋಟ್ ನೊಳಗಡೆ ಈ ಪೊಲೀಸ್ಗಳನ್ನ ಕಟ್ಟಾಕಿ ಬ್ರೂಸ್ ಅವ್ರನ್ನ ಪ್ರಜ್ಞೆ ತಪ್ಪಿಸೋಕ್ಕೋಸ್ಕರ ಅನಸ್ತಿಷ್ಯ ಕೊಡ್ತಾನೆ. ಆಗ ಕೇಳ, ನೀವಿಬ್ರು ನಂಗೆ ಹೆಲ್ಪ್ ಮಾಡಿ ನನ್ನ ಪ್ರಾಣನೇ ಕಾಪಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್, ಯಾರಾದರೂ ಇಲ್ಲಿಗೆ ಬಂದು ನಿಮ್ಮನ್ನ ಖಂಡಿತ ಕಾಪಾಡ್ತಾರೆ, ಸೊ ಹೆದರ್ಕೋಬೇಡಿ ಅಂತ ಹೇಳಿ ಒಂದು ಬೋಟ್ನ ಬ್ರೂಸ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಕೇಳ, ಆ ಪೆಟ್ರೋಲ್ ಕಾರ್ನ ಆ ರಿವರ್ ಇತ್ತಲ್ಲಿ ಮುಳುಗಿಸ್ತಾನೆ. ಇವಾಗ ಬೋಟು ಸ್ಟಾರ್ಟ್ ಆಗುತ್ತೆ, ಸರಿ ಅಂತ ಇಬ್ರು ಅಲ್ಲಿಂದ ಹೊರಡ್ತಾರೆ. ಅದೇ ಈ ಕಡೆ ಇವಾಗ ರಾಯ್ ಮತ್ತೆ ಕ್ಯಾಮರೂನ್ ಇರೋ ಆ ಟ್ರಕ್ನ ಒಬ್ಬ ಡ್ರೈವರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇರಬೇಕಾದ್ರೆ ತಕ್ಷಣನೇ ಪೊಲೀಸ್ ಕಲವನ್ನ ತಡೆದು ಕಂಟೈನರ್ನ ಓಪನ್ ಮಾಡೋ, ನಾವು ಒಂದು ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಅವನು ಸರಿ ಅಂತ ಓಪನ್ ಮಾಡೋಕ್ ಬರ್ತಿದ್ದಂಗೆನೆ ಇವರಿಬ್ರು ಆ ಟ್ರಕ್ನ ಮೇಲೆ ಎರಡು ಬಾರ್ಸ್ ಕಲಿವೆ, ಅದ್ರ ಮೇಲೆ ತಮ್ಮ ಬಾಡೀಸ್ನ ತಗೊಂಡೋದಾಗ ಕೆಳಗಡೆ ಫ್ಲಾಟ್ ಆಗಿ ಕಾಣಿಸುತ್ತೆ. ಸೊ ಇವರು ಏನು ತೊಂದರೆ ಇಲ್ಲ ಅನ್ಕೋತಾರೆ. ಇವಾಗ ಮೇಲ್ ನೋಡೋಣ ಅಂತ ಹತ್ತಿದ್ದಂಗೆನೆ ಇವರು ಆ ಬಾರ್ ನಿಂದ ಕೆಳಗಡೆ ಬರ್ತಾರೆ, ಇದರಿಂದ ಮೇಲೂ ಫ್ಲಾಟ್ ಆಗಿ ಕಾಣಿಸ್ತಾ ಇದೆ. ಸೊ ಯಾರು ಇಲ್ಲ ಅನ್ನೋದನ್ನ ಪೊಲೀಸ್ಗಳು ಕನ್ಫರ್ಮ್ ಮಾಡ್ಕೊಂಡು ಆಯ್ತು ಹೋಗಪ್ಪ ಅಂತ ಆ ಡ್ರೈವರ್ನ ಟ್ರಕ್ನ ಜೊತೆ ಕಲ್ಸ್ಬಿಡ್ತಾರೆ. ಇವಾಗ ಬರ್ಲಿನ್ ಮತ್ತೆ ಡ್ಯಾಮಿಯನ್ ರೂಮ್ನೆಲ್ಲ ಕ್ಲೀನ್ ಮಾಡಿ ಸರಿ ಹೊರಡೋಣ ಅಂತ ಅನ್ಕೊಂಡ ತಕ್ಷಣನೆ ಪೊಲೀಸ್ಗಳೆಲ್ಲ ಹೋಟೆಲ್ಗೆ ಬರ್ತಾರೆ. ಆಮೇಲೆ ಪೊಲೀಸಿಗೆ ಫೋನ್ ಮಾಡಿರ್ಬೇಕು ಅಂತ ಹೇಳುವಾಗ ಇಲ್ಲ, ಆಗೇನಾದ್ರೂ ಅವ್ರು ಫೋನ್ ಮಾಡಿದ್ರೆ ಪೊಲೀಸ್ಗಳು ಇಲ್ಲಿಗೆ ಬಂದು ತುಂಬ್ಕೋತಾ ಇತ್ತು, ಆದ್ರೆ ಇವಾಗ ಬಂದಿರೋದು ಬರೀ 2 ಕಾರ್ ಮಾತ್ರ. ಸೊ ಅವ್ರಿಗೆ ಬಂದಿರೋದು ಏನೋ ಕ್ಲೂನ ಹುಡುಕೋಕ್ಕೋಸ್ಕರ ಸಿಸಿ ಟಿವಿಗಳನ್ನ ಚೆಕ್ ಮಾಡ್ತಾರೆ. ನಮ್ಮಿಂದಲೂ ತಪ್ಸ್ಕೊಂಡು ಹೋಗಕ್ಕಾಗಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ತಕ್ಷಣನೇ ಕೇಳಕ್ ಫೋನ್ ಮಾಡ್ತಾನೆ. ಫೋನ್ ಮಾಡಿ ನೀನು ಹೋಟೆಲ್ನ ಸಿಸಿ ಟಿವಿ ಫುಟೇಜ್ಗಳನ್ನ ಎರೇಸ್ ಮಾಡು ಮತ್ತೆ ಕ್ಯಾಮ್ರಾಸ್ನ ಟರ್ನ್ ಆಫ್ ಮಾಡು, ಹಾಗಾದ್ರೂ ಮಾತ್ರ ನಮ್ಮಿಂದ ತಪ್ಸ್ಕೊಂಡು ಹೋಗಕ್ಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಇಲ್ಲ, ನಾವು ಇವಾಗ ತಾನೇ ಪೊಲೀಸ್ನಿಂದ ತಪ್ಸ್ಕೊಂಡು ಒಂದು ರಿವರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ, ಇಲ್ಲಿ ನೆಟ್ವರ್ಕ್ ಏನೂ ಸಿಗ್ತಾ ಇಲ್ಲ, ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳುವಾಗ ನೀನಿದ್ನ ಖಂಡಿತ ಮಾಡಲೇಬೇಕು, ಇಲ್ಲದೆ ಹೋದ್ರೆ ಡ್ಯಾಮಿಯನ್ ಮತ್ತೆ ನಾನು ಪೊಲೀಸ್ನಲ್ಲಿ ಸಿಗಾಕೋತೀವಿ, ಏನಾದರೂ ಮಾಡು ಅಂತ ಹೇಳ್ತಾನೆ. ಅದೇ ಸಮಯ ಈ ಕಡೆ ಪೊಲೀಸ್ಗಳು ರಾಯ್ ಮತ್ತೆ ಕ್ಯಾಮರೂನ್ನ ಸ್ಕೆಚಸ್ ಅನ್ನು ತೋರಿಸಿ ಅವ್ರ ಬಗ್ಗೆ ವಿಚಾರಿಸಿದಾಗ ರಿಸೆಪ್ಷನಿಸ್ಟು ಹೌದು ಇವರಲ್ಲಿ ಸ್ಟೇ ಮಾಡಿದ್ರು ಅಂತ, ಅವ್ರ ಬಗ್ಗೆ ಇರೋ ಡೀಟೇಲ್ಸ್ನ PC-ನಲ್ಲಿ ಚೆಕ್ ಮಾಡಿದಾಗ ಅದು ಆಲ್ರೆಡಿ ಎರೇಸ್ ಆಗಿದೆ. ಇವರು ಇವಾಗ ಹೋಟೆಲ್ ಸರ್ವರ್ಗೆ ಲಾಗಿನ್ ಮಾಡೋಕೆ ಟ್ರೈ ಮಾಡಿ ಆಗ್ತಾ ಇಲ್ಲ ಅಂತ ನೆಟ್ವರ್ಕ್ ಇರೋ ಕಡೆ ಮೂವ್ ಆಗ್ತಾ ಇದ್ದಂಗೆನೆ ಆ ಹೋಟೆಲ್ನ ಮ್ಯಾನೇಜರ್ ಇವ್ರನ್ನೆಲ್ಲ ಮೀಟ್ ಮಾಡಿ, ನೀವು ಹುಡುಕ್ತಾ ಇರೋ ಆ ಸ್ಪ್ಯಾನಿಯರ್ಡ್ಸ್ ಎಲ್ಲ 17 ದಿನ ನಮ್ಮ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ರು, 2 ದಿನಕ್ಕೆ ಮುಂಚೆ 5 ಜನ ಚೆಕ್ಔಟ್ ಮಾಡಿದ್ರು, ಅದರಲ್ಲೊಬ್ರು ಮತ್ತೆ ರಿಟರ್ನ್ ಆಗಿ ಇಲ್ಲೇ ಸ್ಟೇ ಮಾಡಿದ್ದಾರೆ, ಅವರೆಲ್ಲ ಕೊನೆವರೆಗೂ ನಮ್ಮನ್ನ ರೂಮ್ ಸರ್ವಿಸ್ಗಂತ ಅಲೋ ಮಾಡಲೇ ಇಲ್ಲ. ಸರಿ ಬನ್ನಿ ಅವ್ರ ರೂಮಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ರೆಕೆಲ್ ಕ್ಯಾಮ್ರಾಸ್ನೆಲ್ಲ ನಂಗೆ ಬಿಡಿ ನೀವು ಮೇಲೋಗಿ ಅಂತ ಅವ್ರನ್ನೆಲ್ಲ ಕಲಿಸ್ಬಿಡ್ತಾಳೆ. ಕೇಳಾಗೋ ಹೇಗೋ ಒಂದು ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆ. ಆವಾಗ ಅವಳು ಬರ್ಲಿನ್ ರೆಕಾರ್ಡ್ ಆಗಿರೋ ಕ್ಯಾಮ್ರಾ ಯಾವುದು ಆ ಫುಟೇಜ್ ಯಾವುದು ಅಂತ ಕನ್ಫ್ಯೂಸ್ ಆದಾಗ ಇವನು ಅಲ್ಲಿರೋ ಎಲ್ಲ ಫುಟೇಜ್ನು ಎರೇಸ್ ಮಾಡು ಮತ್ತೆ ಎಲ್ಲ ಕ್ಯಾಮ್ರಾಸ್ನು ಟರ್ನ್ ಆಫ್ ಮಾಡು ಅಂತ ಹೇಳಿದಾಗ ಇವಳು ಸರಿ ಅಂತ ಎರೇಸ್ ಮಾಡಿ ಕ್ಯಾಮ್ರಾಗಳನ್ನ ಟರ್ನ್ ಆಫ್ ಮಾಡ್ತಾಳೆ. ಆಗಿದ್ನೆಲ್ಲ ಮಾನಿಟರ್ ಮಾಡ್ತಾ ಇರೋ ರೆಕೆಲ್ ಈ ವಿಷಯನ ಲ್ಯಾವೆಲ್ಗೆ ತಿಳಿಸಿ ಬೇಗ ಹೋಗೋಕೆ ಹೇಳ್ತಾಳೆ. ಆಗ ಇದೇ ಟೈಮ್ ಇವರು ಹೊರಗಡೆ ಬರ್ತಾರೆ, ಆ ಲಿಫ್ಟು ಓಪನ್ ಆಗ್ತಾ ಇದೆ. ಆಗ ತಕ್ಷಣ ಇವರು ಅಲ್ಲಿರೋ ಒಂದು ಮೇಂಟೆನೆನ್ಸ್ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಾಗ ಇವರು ಅದನ್ನ ಗಮನಿಸ್ತಾ ಆ ರೂಮ್ಗೆ ಹೋಗ್ತಾರೆ. ಹೋಗಿ ಪೊಲೀಸ್ಗಳು ಬರ್ಲಿನ್ನ ರೂಮನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ಇವರು ಆ ಮೇಂಟೆನೆನ್ಸ್ ರೂಮ್ನಿಂದ ಒಂದು ಚಾನಲ್ ಮುಖಾಂತರ ಬೇಸ್ಮೆಂಟ್ನಲ್ಲಿರೋ ಲಾಂಡ್ರಿಗೆ ಬರ್ತಾರೆ. ಇವರು ಇವಾಗ ಒಳಗಡೆ ಬಂದು ಅಲ್ಲಿರೋ ಎಲ್ಲ ವಿಷಯಗಳನ್ನೂ ಚೆಕ್ ಮಾಡಿ ನೋಡಿ ಅವ್ರು ಇವಾಗ ತಾನೇ ತಪ್ಸ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲ ಎಕ್ಸಿಟ್ಗಳನ್ನೂ ಕ್ಲೋಸ್ ಮಾಡಕೊಳ್ತಾರೆ. ಆದರೆ ಇಲ್ಲಿ ಇವರು ಈ ಹೋಟೆಲ್ನ ಡ್ರೈವರ್ಸ್ಗಳ ರೀತಿನೇ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿಂದ ತಪ್ಸ್ಕೊಂಡು ಹೋದ್ಮೇಲೆ ತಾನೆ ಪೊಲೀಸ್ಗಳು ಗೇಟ್ನೇ ಕ್ಲೋಸ್ ಮಾಡ್ತಾರೆ. ಈ ಕಡೆ ಕಮಲ್ನ ಫ್ರೆಂಡು, ನಿನ್ನ ಹಸ್ಬೆಂಡ್ ಒಬ್ಬ ಬರ್ಲಿನ್ ರೀತಿ ಕಲ್ಲ ಅಲ್ಲ ಅಂದ್ರು ಅವನು ಕೂಡ ಒಬ್ಬ ಫ್ರಾಡೆ, ಇಬ್ರು ಕೂಡ ನಿಂಗೆ ದ್ರೋಹ ಮಾಡಿದ್ದಾರೆ, ಇದರಲ್ಲಿ ನೀನು ಮತ್ತೆ ನಿನ್ನ ಹಸ್ಬೆಂಡ್ ಅಫೆಕ್ಟ್ ಆಗಿರ್ಬೋದು, ಆದರೆ ಇದರಲ್ಲಿ ಗೆದ್ದಿರೋದು ಆ ಬರ್ಲಿನ್, ನೀನಂತೂ ಯಾವ ತಪ್ಪನ್ನು ಮಾಡಿಲ್ಲ, ಸೊ ಅವರಿಬ್ರು ನೀನು ಸೋಲಿಸ್ಬೇಕು, ಬರ್ಲಿನ್ ಹತ್ರ ಇರೋ ವಿಷಯನ ನಾವು ಕಸ್ಕೋಬೇಕು, ಅದೇ ಹಣ ಅಂತ ಹೇಳೋವಾಗ ಅದಕ್ಕೆ ಕಮೇಲ್ ಒಪ್ಕೊಳ್ದೆ ನಾನು ಈ ವಿಷಯನ ಪೊಲೀಸಿಗೆ ತಿಳಿಸ್ಬೇಕು ಅಂತ ಮಾತಾಡಿದಾಗ ಜಸ್ಟ್ ನೀನು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಅವನ್ನ 20 ವರ್ಷ ಜೈಲ್ಗೆ ಹಾಕ್ಬಿಡ್ತಾರೆ. ಆದರೆ ಇದರಲ್ಲಿ ನಿಂಗೇನು ಪ್ರಯೋಜನ, ನಿನ್ನ ಹಸ್ಬೆಂಡ್ ಕಾಪಾಡೋದ್ರಿಂದ ನಿಂಗೇನು ಸಿಗುತ್ತೆ, ಯೋಚನೆ ಮಾಡು, ಬರ್ಲಿನ್ ಜಾಗದಲ್ಲಿ ನೀನಿದ್ರೆ ಜೈಲ್ಗೆ ಹೋಗ್ಬಾರ್ದು ಅಂತ ಒಂದು ಶೇರ್ ಕೊಡ್ತಾ ಇರಲಿಲ್ವಾ, ಖಂಡಿತ 40% ಆದರೂ ನಿಂಗೆ ಸಿಗುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದಾಗ ಅದಕ್ಕೆ ಇವಳು ಸರಿ ಅಂತ ಒಪ್ಕೊಂಡು ಸರಿ ಅವನಿರೋ ಜಾಗನ ನಾವು ಹೇಗೆ ಕಂಡಿಡಿಯೋಕ್ಕಾಗತ್ತೆ ಅಂತ ಕೇಳಿದಾಗ ಅವನು ಯಾವುದಾದ್ರೂ ಒಂದು ಕ್ಲೂನ ಖಂಡಿತ ಬಿಟ್ಟೋಗಿರ್ತಾನೆ ಅಂತ ಇವಳು ಮಾತಾಡ್ತಾಳೆ. ಅದೇ ಸಮಯ ಇವರು ಆ ವ್ಯಾನ್ನಲ್ಲಿ ತುಂಬ ದೂರ ಟ್ರಾವೆಲ್ ಮಾಡಿ ಯೂನಿಫಾರ್ಮ್ನೆಲ್ಲ ತೆಗೆದಾಕಿ ಹಾಗೆ ನಡೆಯೋಕ್ಕೆ ಶುರು ಮಾಡಿದಾಗ ದಾರಿನಲ್ಲಿಬ್ರು ಡೆಲಿವರಿ ಬಾಯ್ಸ್ ಇದ್ದಾರೆ, ಅವ್ರ ಹತ್ರ ನಾವು ಒಂದು ಟಿವಿ ಶೋ ನಿಂಗೆ ಬಂದಿದ್ದೀವಿ, 15,000 ಯೂರೋಸ್ಗೆ ನಿಮ್ಮ ಸ್ಕೂಟರ್ಗಳನ್ನ ನಾವು ತೊಗೋತೀವಿ, ಇದನ್ನ ಯೋಚನೆ ಮಾಡೋಕೆ 10 ಸೆಕೆಂಡ್ ಟೈಮ್ ಕೊಡ್ತೀವಿ, ಯೋಚನೆ ಮಾಡಿ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳಿ ಆ ಸ್ಕೂಟರ್ಗಳನ್ನ ಕೊಟ್ಟಾಗ ಇವರು ಅದನ್ನು ತೊಗೊಂಡು ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ರಾಯ್ ಮತ್ತೆ ಕ್ಯಾಮರೂನ್ ಆ ಟ್ರಕ್ನ ಮೇಲೆ ಮಲ್ಕೊಂಡೆ 640 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇವಾಗ ಸ್ಪೇನಿನ ಬಾರ್ಡರ್ನ ದಾಟದ ಮೇಲೆ ಇವಾಗ ತಾನೇ ಕ್ಯಾಮರೂನ್ ಈ ಗ್ಲೌಸ್ನ ನೀನು ಯಾವಾಗಲೂ ಹಾಕೊಂಡಿರ್ತೀಯಲ್ಲ ಏನಕ್ಕೆ ಅಂತ ಕೇಳಿದಾಗ ಇವನು ತನ್ನ ಫ್ಲಾಶ್ ಬ್ಯಾಕ್ನ ಹೇಳೋಕೆ ಶುರು ಮಾಡ್ತಾನೆ. ಇವನು ಹುಟ್ಟಿದ ತಕ್ಷಣನೇ ಇವನಮ್ಮ ತೀರ್ಕೊಂಡ್ರಂತೆ, ಆದ್ರಿಂದ ಇವನ್ ತಂದೆ ಅವ್ರ ಸಾವಿಗೆ ಇವನೇ ಕಾರಣ ಅಂತ ಇವನ್ನ
ಇವನ್ನ ದ್ವೇಷಿಸ್ತಾ ಇದ್ರಂತೆ. ಇದ್ರೂ ಇವನ್ನ ತುಂಬಾ ಕಷ್ಟಪಟ್ಟು ಸಾಕ್ತಾ ಇರ್ಬೇಕಾದ್ರೆ ಇವನು ಸರಿಯಾಗಿ ಸ್ಕೂಲ್ಗೆ ಹೋಗ್ದೆ ಹುಡುಗರ ಜೊತೆ ಜಗಳ ಮಾಡೋದು ಈ ರೀತಿ ತುಂಬಾ ತೊಂದರೆಗಳನ್ನ ಉಂಟು ಮಾಡೋವಾಗ ಅವ್ರು ಇವನ್ನ ಯಾಕೆ ಹೀಗೆ ಮಾಡ್ತಾ ಇದೆಯಾ, ಸರಿಯಾಗಿ ಬುದ್ಧಿ ಕಲಿ, ಸೆಲ್ಫ್ ಕಂಟ್ರೋಲ್ನ ಬೆಳೆಸ್ಕೊಂತ ಸಿಗರೆಟ್ ನಿಂತು ಸುಟ್ಟಿರ್ತಾರೆ. ಆ ಸಮಯದಲ್ಲಿ ಇವನು ಮನೆ ಬಿಟ್ಟು ಹೊರಗಡೆ ಹೋಗಿ 13 ವರ್ಷದಲ್ಲೇ ಕಲ್ನಾಗಿ ಪದೇ ಪದೇ ಜೈಲ್ಗೆ ಹೋಗ್ತಾ ಇದ್ದಂತೆ. ಆವಾಗ ತಾನೆ ಬರ್ಲಿನ್ನು ಮೀಟ್ ಮಾಡ್ದಂತೆ. ಅವನೇ ರಾಯ್ಗೆ, ನಮ್ಮಿಬ್ರಲ್ಲೂ ಒಂದು ದೆವ್ವ ಇದೆ, ಅದು ನಮ್ಮ ಯಾರಾದರೂ ಕೆಣಕಿದ್ರೆ ಅಥವಾ ನಮಗೆ ಕೋಪ ಬಂದ್ರೆ ಹೊರಗಡೆ ಬಂದು ಆ ಕೆಣಕ್ದವನ ಕತೆನೆ ಮುಗಿಸ್ಬಿಡ್ಬೇಕು ಅನ್ನೋ ರೀತಿ ಬಿಹೇವ್ ಮಾಡುತ್ತೆ. ಸೊ ಅದನ್ನ ನೀನು ಕಂಟ್ರೋಲ್ ಮಾಡಬೇಕು ಅಂತ ಇವನ್ ಕೈನಲ್ಲಿ ಒಂದು ಟ್ಯಾಟೂನ್ ಹಾಕ್ಸಿ, ನಿಂಗೆ ಯಾವಾಗೆಲ್ಲ ಕೋಪ ಬರುತ್ತೋ ಆವಾಗೆಲ್ಲ ಈ ಟ್ಯಾಟೂನ್ ನೋಡು ಅಂತ ಒಂದು ಐಡಿಯಾ ಕೊಟ್ಟಿರ್ತಾನೆ. ಇದರಿಂದ ಇವನು ಕಾರ್ ರೇಸ್ನಲ್ಲಿ ಒಬ್ಬ ಇವನ್ನ ಕೆಣಕದ್ನಲ್ಲ, ಆಗ ಈ ಟ್ಯಾಟೂನ್ ನೋಡಿ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅವನ್ನ ಏನು ಮಾಡದೆ ಹಾಗೆ ಬಿಟ್ಟಿರ್ತಾನೆ. ಇದನ್ನೆಲ್ಲ ಇವರು ಹಾಗೆ ಮಾತಾಡ್ತಾ ಬರ್ತಾ ಇರಬೇಕಾದ್ರೆ ಆ ಟ್ರಕ್ಕು ಒಂದು ಜಾಗದಲ್ಲಿ ನಿಲ್ಲುತ್ತೆ. ಇವರು ಸರಿ ಅಂತ ಇಳಿದು ಕಾಡಿನ ಕಡೆ ನಡೆಯೋಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಕೇಲ ಮತ್ತೆ ಬ್ರೂಸ್ ಆ ಸ್ಪೀಡ್ ಬೋಟ್ನ ಒಂದ್ ಜಾಗದಲ್ಲಿ ಪಾರ್ಕ್ ಮಾಡಿ ಒಂದ್ ಬೈಕ್ ತಗೊಂಡು ಇನ್ನೂ ಒಂದ್ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಮತ್ತೊಂದ್ ನದಿಗೆ ರೀಚ್ ಆಗಿ ಅಲ್ಲಿರೋ ಒಂದ್ ಯಾಟ್ಸ್ನ ಕದ್ದು ಕೇಲ ಸೇಫ್ ಆಗಿ ಹೋಗೋದಕ್ಕಂತ ಒಂದ್ ಪ್ಲಾನ್ ಮಾಡಿ ಅಲ್ಲಿರೋ ಕೆಲವು ವಯಸ್ಸಾದ ಹೋಮ್ಲೆಸ್ ಪೀಪಲ್ಸ್ನ ತಮ್ ಜೊತೆ ಎತ್ತಾಕೊಂಡು ಆ ಯಾಟ್ಸ್ನಲ್ಲಿ ಸ್ಪೇನಿನ ಕಡೆ ಟ್ರಾವೆಲ್ ಮಾಡೋಕ್ ಶುರು ಮಾಡ್ತಾರೆ. ಹಾಗೆ ಇವರು ತುಂಬಾ ದೂರ ಟ್ರಾವೆಲ್ ಮಾಡಿ ಬಾರ್ಡರ್ನಲ್ಲಿ ಪೊಲೀಸ್ಗಳಿದ್ರು ಕೂಡ ಯಾವ ತೊಂದರೆನೂ ಇಲ್ಲದೆ ಸಕ್ಸಸ್ಫುಲ್ ಆಗಿ ಸ್ಪೇನಿಗೆ ರೀಚ್ ಆಗ್ಬಿಡ್ತಾರೆ. ಆಗ ಕೇಳ ಬ್ರೂಸ್ನ ನನ್ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋವಾಗ ಇವನು ಆ ಸಮಯದಲ್ಲಿ ನಂಗೆ ನಿನ್ ಕಾಪಾಡೋಕ್ಕಾಗತ್ತಾ ಇಲ್ವಾ, ನಿನ್ನ ಬಿಟ್ಟು ನಾನು ಇರೋಕ್ಕಾಗತ್ತಾ, ಮತ್ತೆ ನೀನು ನನ್ನ ಜೊತೆ ಮಾತಾಡ್ತೀಯ ಅಂತ ತುಂಬಾ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಓಡ್ತಾ ಇತ್ತು. ನಾನು ನಿಜವಾಗ್ಲೂ ಹೆದರ್ಕೊಂಡೆ ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡಿ ಕೇಳಕ್ ಪ್ರಪೋಸ್ ಮಾಡ್ತಾನೆ. ಆಗ ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಇಲ್ಲೊಂದು ರೊಮ್ಯಾಂಟಿಕ್ ಡ್ರಾಮಾನು ಶುರುವಾಗತ್ತೆ. ಇನ್ನೊಂದ್ ಕಡೆ ರಾಯ್ ಮತ್ತೆ ಕ್ಯಾಮರೋನು ಒಂದ್ ಪಾಯಿಂಟ್ಗೆ ರೀಚ್ ಆಗಿ ನಾವಿಲ್ಲಿಂದ ಸ್ಪ್ಲಿಟ್ ಆಗೋಣ, ಮತ್ತೆ 3 ದಿನದಲ್ಲಿ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡು ಸರಿ ಅಂತ ಇಬ್ರು ಒಂದ್ ಕಡೆ ಹೊರಡ್ತಾರೆ. ಆದ್ರೆ ಇವ್ರ ನಡುವೆ ಇರೋ ಪ್ರೀತಿಯಿಂದ ಒಬ್ರನ್ನೊಬ್ರು ಬಿಟ್ಟಿರೋಕಾಗ್ದೆ ಹಾಗೆ ಮತ್ತೆ ಬಂದು ಅಂಟ್ಕೊಬಿಡ್ತಾರೆ. ಇನ್ನೊಂದ್ ಸೈಡ್ ನಲ್ಲಿ ಬರ್ಲಿನ್ ಮತ್ತೆ ಡ್ಯಾಮಿಯನ್ ಸಿಟಿ ಪೂರ್ತಿ ಸುತ್ತಾಡಿ ಕೊನೆಗ್ ಬಾರ್ಡರ್ ಕ್ರಾಸ್ ಮಾಡೋವಾಗ ಅಲ್ಲಿ ಪೊಲೀಸ್ಗಳು ಎಲ್ಲರೂ ಚೆಕ್ ಮಾಡ್ತಾ ಇರೋದ್ ನೋಡಿ ಇವರು ಅಲ್ಲಿರೋ ಸೈಕಲ್ಗಳನ್ನ ತಗೊಂಡು ಬೆಟ್ಟದ ಮೇಲೆಲ್ಲ ಟ್ರಾವೆಲ್ ಮಾಡಿ 4 ದಿನ ಸ್ಪೆಂಡ್ ಮಾಡಿದ್ಮೇಲೆ ಕೊನೆಗೆ ಇವರು ಕೂಡ ಸ್ಪೇನ್ಗೆ ರೀಚ್ ಆಗಿ ತಮ್ಮ ಟೀಮ್ನ ಮೀಟ್ ಮಾಡ್ತಾರೆ. We laid low together, isolated in this wonderful estate, waiting for the heat to blow over. Was in the hands of someone else. ಹಾಗೆ ಒಂದೆರಡು ವಾರ ಕಳೆದ ಮೇಲೆ ಬರ್ಲಿನ್ ತನ್ನ ಒಂದು ಹೊಸ ಗರ್ಲ್ ಫ್ರೆಂಡ್ ನ ರೆಡಿ ಮಾಡ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಒಂದು ಕಾಫಿ ಶಾಪ್ ನಲ್ಲಿ ನಂಗೆ ನನ್ನ ಹಳೆ ಲವ್ ನನ್ನ ಹಳೆ ಗರ್ಲ್ ಫ್ರೆಂಡ್ ನೆನಪಾಗ್ತಾ ಇದ್ದಲ್ಲ ಅವಳನ್ನ ಮರೆಯೋಕಾಗ್ತಾ ಇಲ್ಲ, ಸೊ ನಾವಿಬ್ರು ಇವಾಗ ಬೇರೆ ಆಗೋಣ, ಇಲ್ಲಿಗೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳನ್ನಿಂದ ಕಳಿಸ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಆ ಕಮೇಲ್ ಕೂಡ ಇವ್ನಿರೋ ಜಾಗನ ಕಂಡಿಡ್ಕೊಂಡು ಇದನ್ನೆಲ್ಲ ಇವಳು ನೋಡಿ ನೆಕ್ಸ್ಟ್ ಡೇ ಇವನ್ನ ಮತ್ತೆ ಮೀಟ್ ಮಾಡಿದಾಗ ಇವನ್ ತುಂಬಾನೇ ಶಾಕ್ ಆಗ್ತಾನೆ, ಮತ್ತೆ ಬರ್ತಾ ಇಲ್ಲ. ಸರಿ ಒಳಗಡೆ ಬಾ ಅಂತ ಕರೆದು ಏನಂತ ವಿಚಾರಿಸ್ದಾಗ ಅದಕ್ಕೆ ಅವಳು ನಾನೊಂದು ವಾರಕ್ಕೆ ಮುಂಚೆನೆ ಇಲ್ಲಿಗೆ ಬಂದು ನೀನು ಹೇಳ್ತಲ್ಲ ಒಂದು ಕಾಫಿ ಶಾಪ್ಗೆ ಆವಾಗ ಬರ್ತೀನಿ ಅಂತ, ಅಲ್ಲೇ ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದು ನಿನ್ನ ವಾಚ್ ಮಾಡ್ತಾ ಇದ್ದೆ, ನಿನ್ನೆ ನಾನು ನಿನ್ನ ಆ ಲೇಡಿ ಜೊತೆ ಕಾಫಿ ಶಾಪ್ನಲ್ಲಿ ನೋಡಿದ್ನಲ್ಲ ಆವಾಗಲೇ ನಿನ್ನ ಬಗ್ಗೆ ಪೊಲೀಸ್ಗೆ ಹಾಕ್ಕೊಟ್ಟು ರಿವೆಂಜ್ ತೊಗೊಂಡಿರ್ಬೋದು, ಆದ್ರೆ ನಾನು ಆ ರೀತಿ ಮಾಡಲಿಲ್ಲ, ಯಾಕಂದ್ರೆ ನಾನು ಬಂದಿರೋದು ನಿಂಗೋಸ್ಕರನೇ, ಅದನ್ನು ಬಿಟ್ರೆ ನಂಗೆ ಬೇರೇನೂ ಬೇಡ ಅಂತ ಹೇಳಿದಾಗ ನನ್ನಿಂದು ನಿನ್ನ ಮರೆಯೋಕ್ಕಾಗಲಿಲ್ಲ ಅಂತ ಇವನು ಹೇಳ್ತಾನೆ. ಸರಿ ನಿನ್ನೆಗೆ ನಂಬೋದು ಅಂತ ಕೇಳಿದಾಗ ಇವಾಗ ತಾನೆ ಇವನು ನನ್ನ ಹೆಸರು ಆಂಡ್ರೆಸ್ ದಿ ಫೋನ್ ಲೂಸ, ನಾನು ಆ ಸಮಯದಲ್ಲಿ ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೆ, ಸೇಮ್ ಟೈಮ್ ಅಷ್ಟು ನಿಲ್ಸೋಕಾಗಲ್ಲ, ಅದರಿಂದಲೇ ನಾನು ಅಷ್ಟು ಸುಲ್ಗಳ್ ನಿಲ್ಬೇಕಾಯ್ತು ಅಂತ ಇವನು ಒಂದೊಂದು ವಿಷಯನ ಹೇಳೋಕೆ ಶುರು ಮಾಡಿದಾಗ ಇದನ್ನೆಲ್ಲ ಹೊರಗಡೆಯಿಂದ ಇವಳ ಫ್ರೆಂಡು ಕಮಲ್ ತನ್ನ ಬಾಡಿನಲ್ಲಿ ಮೈಕ್ನ ಅಟ್ಯಾಚ್ ಮಾಡ್ಕೊಂಡಿರ್ತಾಳೆ, ಅದ್ರ ಮುಖಾಂತರ ಕೇಳಿ ರೆಕಾರ್ಡ್ ಮಾಡ್ಕೊಂಡು ಎವಿಡೆನ್ಸ್ಗಳನ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ಇವಳು ಬರ್ಲಿನ್ ಎಲ್ಲೋ ಮಾತುಗಳಿಂದ ತುಂಬಾನೇ ಎಮೋಷನಲ್ ಆಗಿ ತಕ್ಷಣನೇ ರೆಸ್ಟ್ ರೂಮ್ಗೆ ಹೋಗ್ತಾಳೆ. ಏನಂತ ನೋಡಿದ್ರೆ ತನ್ನ ಬಾಡಿನಲ್ಲಿ ಅಟ್ಯಾಚ್ ಮಾಡ್ಕೊಂಡಿರೋ ಮೈಕ್ನೆಲ್ಲ ತೆಗೆದಾಕಿ ಮತ್ತೆ ಬಂದು ಇವರಿಬ್ರು ಇವಾಗ ಶುರು ಹಚ್ಕೋತಾರೆ. ಇದೆಲ್ಲ ಮುಗಿದು ಕೊನೆಗೆ ರಾತ್ರಿ ಆದ್ಮೇಲೆ ಕಮೇಲು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರಕೇಲ್ ಮತ್ತೆ ಅಲಿಶಿಯಾ ಲ್ಯಾವೆಲ್ನ ಮೀಟ್ ಮಾಡಿ ಈ ಕೇಸಿನ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳೋವಾಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆ ಹೋಟೆಲ್ನ ಫುಲ್ ಆಗಿ ಅನಲೈಸ್ ಮಾಡಿ ಸರ್ಚ್ ಮಾಡಿದಾಗ ಅವ್ರಿಗಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇರೋ ಜನರ 2580 ಡಿಫ್ರೆಂಟ್ ಆದ DNA ಸ್ಯಾಂಪಲ್ ಸಿಕ್ಕಿವೆ ಅಂತ. ಮತ್ತೆ ವಿಟ್ನೆಸ್ಗಳಲ್ಲಿರೋ ವಿಷಯಗಳನ್ನೆಲ್ಲ ಇಟ್ಕೊಂಡು ನಾವು ತುಂಬಾ ಸ್ಕೆಚಸ್ ಮಾಡಿದ್ದೀವಿ, ಆದ್ರೆ ಇಷ್ಟು ಜನರ DNA ಸ್ಯಾಂಪಲ್ಸ್ ಸ್ಕೆಚಸ್ನೆಲ್ಲ ಇಟ್ಕೊಂಡು ಕೊಲ್ಲೆ ಹೊಡೆದವ್ರು ಇವರೇ ಅಂತ ನಮ್ಮಿಂದ ಹೇಗೆ ಕಂಡಿಡಿಯೋಕಾಗತ್ತೆ ಅಂತ ಲ್ಯಾವೆಲ್ ಮಾತಾಡಿದಾಗ ಅಲಿಶಿಯಾ ಈ ಸಲ ಏನೋ ಅವ್ರು ತಪ್ಪಿಸ್ಕೊಂಡ್ರು, ಆದ್ರೆ ಮತ್ತೆ ಅವರು ಖಂಡಿತ ಕೊಲ್ಲೆ ಹೊಡಿತಾರೆ, ಆವಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಖಂಡಿತ ಸಿಗಾಕೋತಾರೆ ಅಂತ ಹೇಳ್ತಾಳೆ. ಹಾಗೆ ನೆಕ್ಸ್ಟ್ ಈ ಕಮೆಲ್ ಬರ್ಲಿನ್ನ ಮತ್ತೆ ಮೀಟ್ ಮಾಡಿ ನಾನು ನಿನ್ ಜೊತೆ ಒಂದು ವಿಷಯನ ಮಾತಾಡಬೇಕು, ನಂಗೆ ಉಂಟಾಗಿರೋ ನಷ್ಟಕ್ಕೆ ಮತ್ತೆ ನನ್ನ ಮದುವೆ ಜೀವನ ಹಾಲಾಗಿರೋದಕ್ಕೆ ಫುಲ್ ಅಂಡ್ ಫುಲ್ ಕಾರಣ ನೀನೆ, ನಾವೀಗ ಒಂದು ಡೀಲ್ ಮಾತಾಡೋಣ, ನಂಗೆ 40% ಶೇರ್ ಬೇಕು,
ಯಾಕಂದ್ರೆ ನನ್ನ ಹತ್ರ ಇರೋ ಎವಿಡೆನ್ಸ್ಗೋಸ್ಕರ ಈ ಪ್ರಪಂಚದಲ್ಲಿರೋ ಎಲ್ಲಾ ಪೊಲೀಸ್ಗಳು ವೇಟ್ ಮಾಡ್ತಾ ಇದಾರೆ ಅಂತ ಹೇಳುವಾಗ, ಸರಿ ಆ ಎವಿಡೆನ್ಸ್ ಏನು ಅದನ್ನ ತೋರಿಸು ಅಂತ ಇವನ್ ಕೇಳ್ತಾನೆ. ಆಗ ಅವಳು ಸರಿ ಅಂತ ಒಂದ್ ಟೇಪ್ ಅನ್ನ ತಗೊಂಡು, ನಮ್ಮ ಹತ್ರ ತುಂಬಾ ಕಾಪೀಸ್ ಇವೆ, ಏನು ಟ್ರೈ ಮಾಡ್ಬೇಡ ಅಂತ ಹೇಳಿ ಅದನ್ನ ಪ್ಲೇ ಮಾಡ್ತಾಳೆ. ಆಗ ಆ ಟೇಪ್ ನಲ್ಲಿ ಒಂದು ಆಡೋ ಪ್ಲೇ ಆಗ್ತಾ ಇದೆ. ಏನಂತ ನೋಡಿದ್ರೆ, ಇವಳು ಇವನ್ ರೆಸ್ಟ್ ರೂಮ್ ನಲ್ಲಿ ಮೈಕು ಮತ್ತೆ ಆ ರೆಕಾರ್ಡರ್ ನೆಲ್ಲ ತೆಗೆದಾಕಿದ್ಲಲ್ಲ, ಆವಾಗ್ಲೇ ಇವನು ಅವಳಿಗೆ ಗೊತ್ತಿಲ್ಲದೆ ಆ ಟೇಪ್ ನ ಬದಲಾಯಿಸಿ ಅದನ್ನ ಆಲ್ರೆಡಿ ಎರೇಸು ಮಾಡಾಯ್ತು ಅಂತ ತದ ತೋರಿಸ್ತಾನೆ. ಆಕ್ಚುಲಿ ನಾನೇನು ನಿನ್ ಮದುವೆ ಜೀವನ ಹಾಲ್ ಮಾಡ್ಲಿಲ್ಲ, ಅದು ಆಲ್ರೆಡಿ ಅದಗೆಟ್ಟಿತ್ತು. ನಿನ್ ಹಸ್ಬೆಂಡ್ ಜೊತೆ ನಿನ್ ಸಂತೋಷವಾಗಿ ಇರ್ಲಿಲ್ಲ, ಆವಾಗ ತಾನೆ ನಾನ್ ಬಂದು ಇದನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟೆ. ಸೊ ಇದಕ್ ನೀನು ಖಂಡಿತ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನೀನು ನನ್ ಮೇಲೆ ಇಟ್ಟಿರೋ ಪ್ರೀತಿ ಸೂರ್ಯ ಹೇಗೆ ಹುಟ್ಟುತ್ತೋ ಅದೇ ರೀತಿ 100% ನಿಜ. ಇವಾಗ ನೀನು ನನ್ ಬ್ಲಾಕ್ ಮೇಲ್ ಮಾಡೋಕ್ ಬಂದಿದ್ಯಾ, ನಾನು ಏನ್ ಮಾಡ್ತಲೋ ಅಂತ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ. ಇದರಿಂದ ಬರೋ ರಿಸ್ಕ್ ನ ಫೇಸ್ ಮಾಡೋಕ್ ತಯಾರಾಗಿದ್ದೀನಿ, ಆದ್ರೆ ನಮ್ ಪ್ರೀತಿ ಸುಳ್ಳು ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡ ಅಂತ ಹೇಳುವಾಗ, ಆದ್ರೆ ನೀನು ನನ್ ಯೂಸ್ ಮಾಡ್ಕೊಂಡೆ, ನಂಗೆ ಮೋಸ ಮಾಡ್ದೆ ಅಂತ ಇವಳು ಮಾತಾಡ್ತಾಳೆ. ಇಲ್ಲ ಕಮೇಲ್, ಯೋಚನೆ ಮಾಡೋ, ಇದರಿಂದ ನಂಗೆ ಯಾವ ಲಾಭನೂ ಇಲ್ಲ, ಬರೀ ನಷ್ಟ ಮಾತ್ರ. ನಾನು ನಿಂಗೋಸ್ಕರ ರಿಸ್ಕ್ ತಗೊಂಡೆ, ನೀನಿವಾಗ ನನ್ ಬ್ಲಾಕ್ ಮೇಲ್ ಮಾಡೋಕ್ ಬಂದಿದ್ಯಾ, ಆದ್ರೆ ನಿನ್ ಹತ್ರ ಯಾವ ಎವಿಡೆನ್ಸು ಇಲ್ಲ, ಇದ್ರೂ ನಾನು ನಿನ್ ಎಕ್ಸ್ಪೆಕ್ಟೇಷನ್ ನ ಹೊಡೆದಾಕಲ್ಲ. ನಾವು ಆಕ್ಷನ್ ಹೌಸ್ ನಲ್ಲಿ ಕೊಳ್ಳೆ ಹೊಡೆದಿರೋ ಜುವೆಲ್ಸ್ ನ ಕರಗಿಸಿ ಹೊಸ ಜುವೆಲ್ಸ್ ನ ತಯಾರಿಸಿ ಅವುಗಳನ್ನ ಒಳ್ಳೆ ಬೆಲೆಗೆ ಮಾರದ್ವಿ. ಅದರಿಂದ ಬಂದಿರೋ ಹಣನೇ ಇದು 38 ಲಕ್ಷ ಯೂರೋಸ್, ಇನ್ನೂ ಬರ್ತಾ ಇರತ್ತೆ, ಅದನ್ನೆಲ್ಲ ನಾನು ಅವಾಗವಾಗ ಕೊಡ್ತಾ ಇರ್ತೀನಿ, ನಿಂಗೆ ಓಕೆನಾ ಅಂತ ಕೇಳುವಾಗ ಇವಳು ಸಂತೋಷದಿಂದ ಸರಿ ಅಂತ ಹೇಳಿ ಅದನ್ನೆಲ್ಲ ತಗೊಂಡು ಜವಾಲಿಯಾಗಿ ಟ್ರಾವೆಲ್ ಮಾಡೋಕ್ ಶುರು ಮಾಡ್ತಾಳೆ. ಆಗ ಅದರಲ್ಲಿರೋ ಒಂದು ಕರೆನ್ಸಿ ನೋಟ್ ನಲ್ಲಿ ಒಂದು ರೆಸಾರ್ಟ್ ನ ಅಡ್ರೆಸ್ಸು ಮತ್ತೆ ಈ ಡೇಟ್ ನಲ್ಲಿ ಬಂದು ಮೀಟ್ ಮಾಡೋ ಅಂತ ಬರ್ಲಿನ್ ಮೆನ್ಷನ್ ಮಾಡಿದಾನೆ. ಹಾಗೆ ಒಂದು ಸ್ವಲ್ಪ ದಿನಗಳು ಕಳೆದ್ಮೇಲೆ ಬರ್ಲಿನ್ ಒಂದು ಬುಲ್ ಫೈಟಿಂಗ್ ಸ್ಟೇಡಿಯಂ ನಲ್ಲಿರೋ ಸಮಯ ಡ್ಯಾಮಿನಿಯನ್ನ ಮೀಟ್ ಮಾಡಿದಾಗ ಒಂದ್ ಸ್ವಲ್ಪ ಎಡವೆಟ್ ನಡೆದು ನಾನು ನನ್ನ ದುಡ್ಡನ್ನೆಲ್ಲ ಕಲ್ಕೊಂಡೆ, ಸೊ ಈ ಆಟನ ಮೊದ್ಲಿನ್ ಶುರು ಮಾಡೋಣ ಅಂತ ಕೇಳಿದಾಗ, ಹೌದು ನಾನು ರಜೆನಲ್ಲಿದ್ದು ನಂಗೂ ತುಂಬಾ ಬೋರ್ ಹೊಡಿತಾ ಇದೆ, ಯಾವಾಗ ಶುರು ಮಾಡೋಣ ಅಂತ ಡ್ಯಾಮಿನ್ ಕೇಳ್ತಾರೆ. ಓಕೆ, ಈಗ ವಿಡಿಯೋ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.